ನಮಸ್ಕಾರ ವೀಕ್ಷಕರೇ ಮನಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿ ಎಸ್ ನಮ್ಮ ದೇಶದಲ್ಲಿ ಲೈಫ್ ಇನ್ಶೂರೆನ್ಸ್ ಕಂಪ್ನಿಗಳ ಹತ್ರ ಲಕ್ಷಾಂತರ ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಅನ್ಕ್ಲೇಮ್ಡ್ ಅಮೌಂಟ್ ಬಿದ್ದಿದೆ ಅನ್ಕ್ಲೇಮ್ಡ್ ಅಮೌಂಟ್ ಅಂದರೆ ಏನು ನಾವೆಲ್ಲ ಇನ್ಶೂರೆನ್ಸ್ ತೊಗೊಂಡಿರ್ತೀವಿ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಪ್ರೀಮಿಯಂ ಕಟ್ತೀವಿ ಆಮೇಲೆ ಏನೋ ಕಷ್ಟ ಬರುತ್ತೆ ಪ್ರೀಮಿಯಂ ಕಟ್ಟಕ್ಕೆ ಆಗಲ್ಲ ನಾವು ಏಜೆಂಟ್ ಕೇಳಿದ್ರೆ ಅದು ಲ್ಯಾಬ್ಸ್ ಆಯಿತು ಸರ್ ಅಂತ ಹೇಳ್ತಾರೆ ನಾವು ಬಿಟ್ಬಿಡ್ತೀವಿ ಅಥವಾ ಯಾರೋ ಪಾಲಿಸಿ ತಗೊಂಡಿರ್ತಾರೆ ಮನೆ ಮಂದಿಗೆ ಹೇಳಿರಲ್ಲ ಅವ್ರು ವಯಸ್ಸಾಗಿ ತಿರ್ಕೊಂಡು ಬಿಡ್ತಾರೆ ಮನೆಯವ್ರು ಹೋಗಿ ಕ್ಲೈಮ್ ಮಾಡಲ್ಲ ಅಥವಾ ಇನ್ನೆಲ್ಲ ಡಾಕ್ಯುಮೆಂಟ್ ಕಳ್ಕೊಂಡಿರ್ತಾರೆ ಈ ಥರ ಮಾಡಿಬಿಟ್ಟು ನಾವು ಇನ್ಶೂರೆನ್ಸ್ ಕಂಪ್ನಿನ ಶ್ರೀಮಂತ ಮಾಡೋಕ್ಕ ನಾವು ದುಡ್ಡು ಕಷ್ಟಪಟ್ಟು ಕೂಡಿಡೋದು ನಾವು ಒಳ್ಳೆಯದಾಗ್ಬೇಕಂತಲ್ವಾ ಸೊ ಹೇಗಪ್ಪ ಇದನ್ನೆಲ್ಲ ಕ್ಲೈಮ್ ಮಾಡ್ಕೊಳ್ಳೋದು ಯೋಚನೆ ಮಾಡಿ ನಾನು ಒಂದು ಟಿ ವಿ ನ್ಯೂಸಲ್ಲಿ ಸ್ವಲ್ಪ ದಿನ ಹಿಂದೆ ಒಂದು ನ್ಯೂಸ್ ನೋಡಿದ್ದೆ ಯಾರೋ ಒಬ್ಬರು ಅಜ್ಜ ಸುಮಾರು ವರ್ಷಗಳ ಹಿಂದೆ ಕೋಮಕ್ಕೆ ಹೋಗಿತ್ತುಂಟೆ ಅವರು ಇತ್ತೀಚಿನ ಕೋಮದಿಂದ ವಾಪಾಸು ಬಂದಿದ್ದಾರೆ ಅವ್ರ ಮಗ ಸತ್ತೋಗಾಯ್ತು ಮೊಮ್ಮಗ ಪಾಪ ಅಜ್ಜನ ನೋಡ್ಕೊತಾ ಇದ್ರು ಆ ಮೊಮ್ಮಗ ಕೋಮದಿಂದ ವಾಪಾಸು ಬಂದ ಮೇಲೆ ನಾನು ಇಂಥ ಕಂಪ್ನಿ ಶೇರ್ಸು ಇಂತಿಷ್ಟು ಶೇರ್ಸ್ ಕೊಂಡ್ಕೊಂಡಿದ್ದೆ ಅದನ್ನ ಈಗ ಒಂದು ಸ್ವಲ್ಪ ಹೆಂಗೆ ಏನು ಮಾಡಿದ್ರಿ ಆ ಶೇರ್ಸು ಅಂತ ಅವ್ರು ಕೇಳಿದ್ರು ಅಂತ ಅಜ್ಜ ಆವಾಗ ಮೊಮ್ಮಗ ಆ ಶೇರ್ಸನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಟಿ ವಿ ಚಾನಲಿಗೆ ಲೈವ್ ಆಗಿ ಫೋನ್ ಮಾಡಿಬಿಟ್ಟು ಕೇಳ್ತಾರೆ ನಮ್ಮ ಅಜ್ಜ ಇಂಥ ಕಂಪ್ನಿ ಶೇರ್ಸ್ ಕೊಂಡ್ಕೊಂಡಿದ್ರು ಈಗ ಎಷ್ಟಾಗಿದೆ ಆಗಿದೆ ಅವ್ರಿಗೆ ಶಾಕು ತೊಂಬತ್ತು ಕೋಟಿ ರೂಪಾಯಿ ಆ ಅಜ್ಜ ಯಾವಾಗಲೂ ಭಾಳ ಕಡಿಮೆ ರೇಟಿಗೆ ತೊಗೊಂಡಿರೋ ಶೇರ್ಸು ಇವತ್ತೊಂಬತ್ತು ಕೋಟಿ ಆಗಿಬಿಟ್ಟಿದೆ ಅಂದರೆ ಇದನ್ನೆಲ್ಲ ಹೇಳ್ತೀನಿ ಅಂದರೆ ನಮ್ಮ ಮನೆಯಲ್ಲಿ ಈಗ ಮೊದಲೆಲ್ಲ ಹೆಂಗಿತ್ತು ಅಂದರೆ ನಿಮ್ಗೆ ಗೊತ್ತಿರಬೇಕು ಈಗ ಗಂಟು ಸಿಗೋದು ನಿಧಿ ಸಿಗೋದು ಅಂತಿದ್ರು ಈ ನಿಧಿ ಸಿಗೋದು ಅಂದರೆ ಹೇಗೆ ಅಂದರೆ ನಮ್ಮ ಹಿರಿಯರೆಲ್ಲ ಆವಾಗ ಪಾಪ ಬ್ಯಾಂಕ್ಗಳು ಅದೆಲ್ಲ ಇರ್ತಿರ್ಲಿಲ್ಲ ಅವ್ರದ್ದು ಏನೇ ಆಸ್ತಿ ಅಥವಾ ಬೆಲೆ ಬಾಳುವ ವಸ್ತುಗಳಿದ್ರು ಅದನ್ನೆಲ್ಲ ಒಂದು ಮ ಮಡಿಕೆಯಲ್ಲೋ ಅಥವಾ ಇನ್ಯಾವುದ್ರಲ್ಲೂ ಹಾಕಿಬಿಟ್ಟು ನೆಲದಲ್ಲಿ ಹೂಳಿಡ್ತಿದ್ರು ಆ ನೆಲದಲ್ಲಿ ಹೂಳಿಟ್ಟಿದ್ದು ಯಾರಾದ್ರಷ್ಟು ಅದೃಷ್ಟವಂತರಿಗೆ ಈಗ ಸಿಗುತ್ತೆ ಆದರೆ ಈಗ ಹಾಗಲ್ಲ ನಿಧಿ ಎಲ್ಲ ನಮ್ಮ ಹತ್ರ ಇಲ್ಲ ಭೂಮಿ ಒಳಗೂ ಇಲ್ಲ ಈಗ ಈಗ ನಿಧಿ ಎಲ್ಲ ಎಲ್ಲಿದೆ ಬ್ಯಾಂಕಲ್ಲಿರುತ್ತೆ ಅಥವಾ ಇನ್ಶೂರೆನ್ಸ್ ಇರುತ್ತೆ ಇನ್ನೆಲ್ಲೋ ಮ್ಯೂಚುವಲ್ ಫಂಡ್ ಇರುತ್ತೆ ನಾವು ಅದನ್ನು ಕ್ಲೈಮ್ ಮಾಡ್ಕೋಬೇಕು ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ನೀವು ಅವ್ರ ಮಗ ಅಂತ ಹೇಳಿದ್ರೆ ಸಾಕಾಗಲ್ಲ ಅದಕ್ಕೆ ಬೇಕಾಗಿರೋ ಪ್ರೂಫು ಡಾಕ್ಯುಮೆಂಟ್ಸು ಎವಿಡೆನ್ಸ್ ಎಲ್ಲ ತೊಗೊಂಡು ಹೋಗ್ಬೇಕಾಗತ್ತೆ ನೀವೀಗ ಒಂದು ವೇಳೆ ಯಾವುದೋ ಒಂದು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಎಂಡೋಮೆಂಟ್ ಪ್ಲ್ಯಾನ್ ತೊಗೊಂಡಿದ್ದೀರಿ ಐದು ವರ್ಷ ಆಗಿದೆ ಅಲ್ಲ ಅಥವಾ ಒಂದು ಹತ್ತು ವರ್ಷ ಆಗಿದೆ ನೀವು ಫಸ್ಟಿಗೆ ಒಂದು ಮೂರು ವರ್ಷ ಪ್ರೀಮಿಯಂ ಕಟ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೀರಿ ಈಗ ಹತ್ತು ವರ್ಷ ಆಗಿಬಿಟ್ಟಿದೆ ಏಳು ವರ್ಷ ಆಗೋಗಿದೆ ಆಲ್ರೆಡಿ ಈಗ ನೀವು ಹೋಗಿಬಿಟ್ಟು ಆ ದುಡ್ಡನ್ನ ಕ್ಲೈಮ್ ಮಾಡ್ಬೋದಾ ಅವಾಗ ಯಾರೋ ಏಜೆಂಟ್ ಹೇಳಿರ್ತಾರೆ ನಿಮಗೆ ಅದನ್ನು ಕ್ಲೈಮ್ ಮಾಡಬೇಡಿ ಅದು ಲ್ಯಾಪ್ಸಾಗಿ ಹೋಗಿದೆ ಅಂತೇಳಿ ಇಲ್ಲ ಸರೆಂಡರ್ ವಾಲ್ ವ್ಯಾಲ್ಯೂನ ನಿಮಗೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಕೊಡಲೇಬೇಕು ಆದರೆ ಸರೆಂಡರ್ ಚಾರ್ಜಸ್ ಭಾಳ ಇರುತ್ತೆ ಸರೆಂಡರ್ ಚಾರ್ಜಸ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ನೀವೀಗ ಒಂದು ವೇಳೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮೂರು ವರ್ಷ ಕಟ್ಟಿದರೆ ಅರುವತ್ತು ಸಾವಿರ ರೂಪಾಯಿ ಕಟ್ಟಿರ್ತೀರಿ ಈಗ ಹತ್ತು ವರ್ಷ ಆಗೋಗಿದೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಂದು ಒಂದು ಅರವತ್ತು ಸಾವಿರ ರೂಪಾಯಿ ಅಟ್ಲೀಸ್ಟ್ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗಿರಲ್ಲ ಪಾಲಿಸಿ ಲ್ಯಾಪ್ಸ್ ಆಗಿರೋದ್ರಿಂದ ನಿಮಗೆ ಸರೆಂಡರ್ ವ್ಯಾಲ್ಯೂ ಭಾಳ ಕಡಿಮೆ ಬರುತ್ತೆ ನೀವು ಕಟ್ಟಿರೋ ಅಷ್ಟು ಬರಲ್ಲ ಅದರ ಅರ್ಧ ಬಂದರೂ ನಿಮ್ಮ ಅದೃಷ್ಟ ಸೊ ಹಾಗಾಗಿ ಅದು ಒಂದಾಯಿತು ಎರಡನೇದು ಫುಲ್ ಪ್ರೀಮಿಯಂ ಕಟ್ಟಿರ್ತಾರೆ ಪಾಲಿಸಿ ಡಾಕ್ಯುಮೆಂಟ್ ಕಳ್ಕೊಂಡು ಕ್ಲೈಮೇ ಮಾಡೋಕ್ಕೋಗಲ್ಲ ಅಥವಾ ಆ ಮನುಷ್ಯ ಯಾರು ಕಟ್ಟಿರ್ತಾರೆ ಅವ್ರು ಇರಲ್ಲ ತೀರ್ಕೊಂಡಿರ್ತಾರೆ ಹೀಗಾಗಿರುತ್ತೆ ಇಂಥ ಟೈಮಲ್ಲಿ ಕೂಡ ನೀವು ಹೋಗಿಬಿಟ್ಟು ಕ್ಲೈಮ್ ಮಾಡಬೇಕಾಗತ್ತೆ ಒಂದು ವೇಳೆ ಪಾಲಿಸಿನ ಯಾರು ತೊಗೊಂಡಿರ್ತಾರೆ ಅವರು ಸತ್ತೋಗಿದ್ರೆ ಅವರ ಡೆತ್ ಸರ್ಟಿಫಿಕೇಟು ಬೇಕಾಗುತ್ತೆ ಆ ಡೆತ್ ಸರ್ಟಿಫಿಕೇಟ್ನೆಲ್ಲ ಇಟ್ಕೊಂಡು ಹೋಗ್ಬಿಟ್ಟು ನೀವು ಕ್ಲೈಮ್ ಮಾಡಬೇಕಾಗತ್ತೆ ಅವಾಗ ಮಾತ್ರ ನಿಮಗೆ ಕೊಡ್ತಾರೆ ಸೊ ಹಾಗಾಗಿ ಮತ್ತು ಬ್ಯಾಂಕ್ನವರು ಕೂಡ ನೀವು ಯಾವುದೋ ಒಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿರ್ತೀರಿ ಆ ಬ್ಯಾಂಕ್ ಅಕೌಂಟಲ್ಲಿ ಒಂದು ಸ್ವಲ್ಪ ದುಡ್ಡಿರುತ್ತೆ ಆ ದುಡ್ಡನ್ನ ನೀವು ಆಪ್ರೇಟೇ ಮಾಡಿದ್ರೆ ಅದು ಹದಿನೈ ಹತ್ತು ವರ್ಷ ನೀವು ಆಪ್ರೇಟ್ ಮಾಡಿದ್ದೀರ ಡಾರ್ಮೆಂಟ್ ಅಕೌಂಟ್ ಆಗಿದ್ದರೆ ಆ ದುಡ್ಡನ್ನು ಬ್ಯಾಂಕ್ನವರು ಅಲ್ಲಿರೋ ಇನ್ವೆಸ್ಟರ್ ಎಜುಕೇಷನ್ ಫಂಡ್ ಅಂತ ಇದೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಹಾಗೆ ಟ್ರಾನ್ಸ್ಫರ್ ಮಾಡಿರೋ ದುಡ್ಡು ನಿಮ್ಗೆ ಆಮೇಲೆ ವಾಪಾಸ್ ಬರಲ್ಲ ಸೊ ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಎಲ್ಲೇ ಸೇವಿಂಗ್ಸ್ ಮಾಡಿದ್ರು ಈಗ ನಾವು ಎಷ್ಟೋ ಜನ ಎಲ್ಲ ಬ್ಯಾಂಕ್ನವರು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಕೊಡ್ತಾರೆ ಹೇಳಿ ಒಂದು ಐದು ಕಡೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು ಒಂದಷ್ಟು ಬೇರೆ ಬೇರೆ ಎಲ್ಲೋ ಏಜೆಂಟ್ಸು ಫ್ರೆಂಡ್ಸು ರಿಲೇಟಿವ್ಸು ಕೇಳ್ತಾರೆ ಅಂತೇಳಿ ಒಂದು ಇಪ್ಪತ್ತ್ ಮೂವತ್ತು ಪಾಲಿಸಿ ತೊಗೊಂಡ್ಬಿಡೋದು ಹಾಗೆ ಮಾಡೋಕ್ಕೆ ಹೋಗಬೇಡಿ ಒಳ್ಳೊಳ್ಳೆ ಪಾಲಿಸಿಗಳನ್ನ ದೊಡ್ಡ ದೊಡ್ಡ ಅಮೌಂಟದ್ದು ಕಡಿಮೆ ತಗೊಳ್ಳಿ ಅಥವಾ ಜಾಸ್ತಿ ಇಟ್ಕೊಂಡ್ರೂ ಕೂಡ ಅದನ್ನು ಮ್ಯಾನೇಜ್ ಮಾಡೋದು ಕಲಿತ್ಕೊಳ್ಳಿ ಅಟ್ಲೀಸ್ಟ್ ನೀವು ತಿಂಗಳಿಗೆ ಒಂದು ಸರಿನೋ ಎರಡು ತಿಂಗಳಿಗೆ ಒಂದು ಸರಿನೋ ಪುರ್ಸೊತ್ತಾದಾಗ ಕುತ್ಕೊಂಡು ಒಂದು ಭಾನುವಾರ ಎಲ್ಲ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿ ಇಲ್ಲ ಅಂದರೆ ನೀವು ಕಷ್ಟಪಟ್ಟು ಕೂಡಿಟ್ಟಿರೋ ದುಡ್ಡು ಯಾರ್ದೋ ಪಾಲಾಗುತ್ತೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾಗಿದ್ದರೆ ಅಥವಾ ನಿಮಗೆ ಬೇರೆ ಯಾವ್ದಾದ್ರು ಫಿನಾನ್ಷಿಯಲ್ ಪ್ರಾಡಕ್ಟ್ ಬೇಕಾಗಿದ್ದರೆ ಲೋನ್ ಬೇಕಾಗಿದ್ದರೆ ಪರ್ಸನಲ್ ಲೋನ್ ಕಾರ್ ಲೋನ್ ಹೋಮ್ ಲೋನ್ ಎಜುಕೇಷನ್ ಲೋನ್ ಬಿಸ್ನೆಸ್ ಲೋನ್ ಬೇಕಾಗಿದ್ದರೆ ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ ಫಿನಾನ್ಷಿಯಲ್ ಎಜುಕೇಷನ್ ಹೆಲ್ಪ್ಲೈನ್ ನಂಬರ್ ಜೀರೋ ಡಬಲ್ ಟು ಸಿಕ್ಸ್ ಒನ್ ಏಯ್ಟ್ ಒನ್ ಸಿಕ್ಸ್ ಟ್ರಿಪಲ್ ಒನ್ಗೆ ಒಂದು ಮಿಸ್ ಕಾಲ್ ಕೊಡಿ ನಾವು ಕಾಲ್ ಮಾಡ್ತೀವಿ ಸರಿಯಾದ ಮಾಹಿತಿ ಕೊಡ್ತೀವಿ ಒಳ್ಳೆ ನಿರ್ಧಾರ ತೊಗೊಳ್ಳೋಕ್ಕೆ ಹೆಲ್ಪ್ ಮಾಡ್ತೀವಿ ನಾನು ನಿಮಗೆ ನಾಳೆ ಇನ್ನೊಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ನಮ್ಮ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೇದಾಗಲಿ